ನಮ್ಗೆ ಒಳಗಿರೋ ಎಮೋಷನ್ಸು, ನಮ್ಗೆ ಬರೋ ಥಾಟ್ಸು 99% ನಮ್ದಲ್ಲ. ಒಬ್ಬರ ಮನೆಗೆ ಹೋಗಿ ಬನ್ನಿ, ಖುಷಿಯಾಗಿದೆಯಾ ಡಿಸ್ಟರ್ಬ್ ಆಗಿದೆಯಾ ನೋಡಿ. ಅಂದರೆ ಥಾಟ್ಸು ಒಬ್ಬರಿಗೋಸ್ಕರ ನಾವು ರಿಲೀಸ್ ಮಾಡ್ತೀವಿ, ಬಟ್ ಅದು ಈ ಸ್ಪೇಸಲ್ಲಿ ಇರುತ್ತೆ. ಜಸ್ಟ್ ಇಮ್ಯಾಜಿನ್, ಒಂದು ಪೊಲೀಸ್ ಸ್ಟೇಷನ್ ಒಳಗೆ, ಒಂದು ಕೋರ್ಟ್ ರೂಮ್ ಒಳಗೆ, ಒಂದು ಲಾಯರ್ ಆಫೀಸ್ ಒಳಗೆ ಒಬ್ಬ ತುಂಬ ಪೇಷಂಟ್ಸ್ ಇರೋ ಮನೆ ಯಾವ ಥರ ಇರುತ್ತೋ. ಹಾಸ್ಪಿಟಲ್ ಭಯ, ದುಃಖ, ಕೋಪ, ಅಸಹನೆ, ಇದೆಲ್ಲ ಫ್ರೀಕ್ವೆನ್ಸೀಸು ಆ ಸ್ಪೇಸಲ್ಲಿ ಇರುತ್ತೆ. ಅದರೊಳಗೆ ನಾವು ಹೋಗಿ ಹೊರಗೆ ಬರ್ತಾಯಿದ್ದೀವಿ. ಮೋರ್ ದೆನ್ ಎ ನಾರ್ಮಲ್ ಪರ್ಸನ್ ಒಬ್ಬ ಮೆಡಿಟೇಟರ್ ಅನ್ನು ಹುಷಾರಾಗಿರ್ಬೇಕು, ಯಾಕೆಂದ್ರೆ ವಿ ಅಟ್ರಾಕ್ಟ್ ಮೋರ್. ನಮ್ಮೊಳಗೆ ಆ ಕಾಂತಿ ಜಾಸ್ತಿ ಆಗ್ತಾ ಇದೆ. ದ ಮೋರ್ ಆ್ಯಂಡ್ ಮೋರ್ ಆ ಕಾಂತಿ ಯಾವಾಗ ಜಾಸ್ತಿ ಆಗುತ್ತೋ ಅದೆಲ್ಲ ನಾವು ತಗೊಳ್ಳೋಕೆ ಶುರು ಮಾಡ್ತೀವಿ. ಓಕೆ, ಆವಾಗ ಯಾವಾಗ ನಿಮ್ಗೆ ಅವೇರ್ನೆಸ್ ಇದೆಯೋ, ಇದು ನಂದಲ್ಲ, ಈ ಸ್ಪೇಸ್ಗೆ ನಾನು ಹೋಗ್ತಾ ಇದ್ದೀನಿ, ಅವೇರ್ನೆಸ್ ಇದೆಯೋ, 90% ಶೀಲ್ಡ್ ಆಗ್ಬಿಡುತ್ತೆ. ಶೀಲ್ಡ್ ನೀವು ಮ್ಯಾನ್ಯುವಲಾಗಿ ಹಾಕ್ಕೊಳ್ಳೋಕೆ ಬೇಡ, ಅವೇರ್ನೆಸ್ ಇಸ್ ಯೋರ್ ಶೀಲ್ಡ್. ಯಾವಾಗ ಅವೇರ್ನೆಸ್ ಇದೆಯೋ 90% ಬರಲ್ಲ, 10% ಬಂದೇ ಬರುತ್ತೆ. ಅದು ಸ್ವಲ್ಪ ಟೈಮ್ ಆದಮೇಲೆ ಅದನ್ನು ಕ್ಲೆನ್ಸ್ ಆಗುತ್ತೆ.